ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು ಪವರ್ ಟಿವಿಯ ವರದಿಗೆ ಅಭಕಾರಿ ಇಲಾಖೆ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ ನಾವು ಈ ನಿನ್ನೆ ಈ ಸುದ್ದಿಯನ್ನ ಬಿತ್ತರ ಮಾಡಿದ್ವಿ ಅಭಕಾರಿ ಇಲಾಖೆಯಲ್ಲಿ ನಡೆಯತಾ ಇರುವಂತಹ ಈ ಸುದ್ದಿಯನ್ನ ನಾವು ಬಿತ್ತರ ಮಾಡಿದ್ವಿ ಈಗ ಅಧಿಕಾರಿಗಳು ಮತ್ತೆ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ ಹಿರಿಯರನ್ನ ಕಡೆಗಣಿಸಿ ಕಿರಿಯರಿಗೆ ಪ್ರಮೋಷನ್ ಗೆ ಸಚಿವರು ಮುಂದಾಗಿದ್ರು 15 ದಿನ ಆಯ್ತು ಪ್ರಮೋಷನ್ ಆಗಿ ಅಂತವರನ್ನ ಮತ್ತೆ ಪ್ರಮೋಷನ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು ಕೆಪಿಎಸ್ ಇಂದ ನೇಮಕವಾಗಿ 3 ವರ್ಷ ಸೇವೆ ಸಲ್ಲಿಸಿದ್ರು ಅಧಿಕಾರಿಗಳು ಅವರು ಯಾರಿಗೂ ಕೂಡ ಪ್ರಮೋಷನ್ ಇರಲಿಲ್ಲ ಹಿರಿಯರನ್ನ ಕಡೆಗಣಿಸಿ ಹಿರಿಯರಾದ ಕ್ಯಾಪ್ಟನ್ ಅಜಿತ್ ಕುಮಾರ್ ಅವರನ್ನ ಇನ್ಚಾರ್ಜ್ ಅನ್ನಾಗಿ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು ಮೋತಿಲಾಲ್ ರನ್ನ ಉಪಾಯುಕ್ತರನ್ನಾಗಿ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಪವರ್ ಟಿವಿಯ ವರದಿಗೆ ಇದೀಗ ಕೆಎಸ್ ಅಧಿಕಾರಿಗಳನ್ನ ಮುಂಬಡ್ತಿಯನ್ನ ಕೊಡಲಾಗಿದೆ ಪವರ್ ಟಿವಿ ವರದಿ ಬಳಿಕ ಶಿಷ್ಟಾಚಾರ ಪಾಲಿಸಿದ್ದಾರೆ ಅಭಕಾರಿ ಸಚಿವರು ಸದ್ಯ ಖಾಲಿ ಇರುವ ಉಪಾಯುಕ್ತರ ಜಾಗಕ್ಕೆ ಹಿರಿಯ ಅಧಿಕಾರಿಗಳ ನೇಮಕ ಆಗಿದೆ ಎಲ್ಲೆಲ್ಲಿ ಬೀದರು ಬೆಳಗಾವಿ ಬಾಗಲಕೋಟೆ ಕೊಪ್ಪಳ ಕಲಬುರಗಿ ದಾವಣಗೆರೆ ಬಳ್ಳಾರಿ ಹಾವೇರಿ ಜಿಲ್ಲೆಗಳಲ್ಲಿ ಖಾಲಿ ಇದ್ದಂತ ಅಭಕಾರಿ ಉಪ ಆಯುಕ್ತರ ಸ್ಥಾನಕ್ಕೆ ಪದೋನ್ನತಿಯನ್ನು ಮಾಡಲಾಗಿದೆ ಪ್ರಮೋಷನ್ ಮಾಡಲಾಗಿದೆ ಅಧೀಕ್ಷಕರಾಗಿ 3 ವರ್ಷ ಸೇವೆ ಸಲ್ಲಿಸಿದ ಅಧಿಕಾರಿಗಳಿಗೆ ಉಪ ಆಯುಕ್ತರಾಗಿ ನೇಮಕವನ್ನ ಮಾಡಲಾಗಿದೆ ಕ್ಯಾಪ್ಟನ್ ಅಜಿತ್ ಕುಮಾರ್ ಹಾಗೂ ಮೋತಿಲಾಲ್ ರನ್ನ ಉಪ ಆಯುಕ್ತರನ್ನಾಗಿ ಪರಿಗಣಿಸುತ್ತಾರ ಇಲ್ಲ ಅಭಕಾರಿ ಅಧೀಕ್ಷಕರಾಗಿ ಮುಂದುವರಿಸುತ್ತಾರ ಅನ್ನೋ ಪ್ರಶ್ನೆ ಇದೀಗ ಉದ್ಭವ ಆಗಿದೆ ನೋಡಿ ಈ ಜಿಲ್ಲೆಗಳಲ್ಲಿ ಖಾಲಿ ಇತ್ತು ಉಪ ಆಯುಕ್ತರ ಸ್ಥಾನ ಬೀದರು ಬೆಳಗಾವಿ ಬಾಗಲಕೋಟೆ ಕೊಪ್ಪಳ ಕಲಬುರಗಿ ದಾವಣಗೆರೆ ಬಳ್ಳಾರಿ ಹಾವೇರಿ ಈ ಎಲ್ಲಾ ಜಿಲ್ಲೆಗಳಲ್ಲಿ ಉಪ ಆಯುಕ್ತರ ಒಂದು ಸ್ಥಾನ ಖಾಲಿ ಇತ್ತು ಅಲ್ಲಿಗೆ ನಿನ್ನೆ ಒಂದು ಮೀಟಿಂಗ್ ಆಗಿತ್ತು ಅಭಕಾರಿ ಇಲಾಖೆಯಲ್ಲಿ ಅದು ಕೂಡ ಸಚಿವರ ನೇತೃತ್ವದಲ್ಲಿ ಈ ಒಂದಷ್ಟು ಪಟ್ಟಿಯನ್ನ ಮಾಡಿದ್ರು 9 ಜನರ ಪಟ್ಟಿ ಮಾಡಿದ್ರು ಮೊದಲು ಆ ಪಟ್ಟಿ ಮಾಡಿ ಇವರೆಲ್ಲರೂ ಏನಾಗಿದ್ರು ಕಿರಿಯ ಅಧಿಕಾರಿಗಳಾಗಿದ್ರು ಇವರಕ್ಕಿಂತ ಹಿರಿಯ ಅಧಿಕಾರಿಗಳು ಪ್ರಮೋಷನ್ ಗೆ ಅರ್ಹರಾಗಿರುವಂತ ಅಧಿಕಾರಿಗಳು ಇದ್ದರೂ ಕೂಡ ಇವರೆಲ್ಲರ ಹೆಸರನ್ನ ಲಿಸ್ಟ್ ಅಲ್ಲಿ ಮಾಡಲಾಗಿತ್ತು ಅಲ್ಲೂ ಕೂಡ ಪರವಿರೋಧ ಚರ್ಚೆ ಕೂಡ ಆಗಿತ್ತು ಇಲ್ಲ ಆಗಲ್ಲ ಅನ್ನುವಂತ ಮಾತುಗಳು ಕೂಡ ಅಲ್ಲಿ ಕೇಳ ಬಂದಿತ್ತು ಆದರೂ ಕೂಡ ಸಚಿವರು ಪಟ್ಟಿಯನ್ನ ಮಾಡಿಸಿದ್ರು ಈ ಪಟ್ಟಿಯನ್ನ ಪವರ್ ಟಿವಿ ವರದಿ ಮಾಡಿದ ನಂತರ ವರದಿ ಯಾವಾಗ ಪವರ್ ಟಿವಿಯಲ್ಲಿ ಬಂತು ಈ ಸುದ್ದಿ ಬಿತ್ತರ ಆಯಿತು ಆಗ ಅಭಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಈಗ ಆ ಪಟ್ಟಿನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಪಟ್ಟಿಯನ್ನ ಮಾಡಿ ಈಗ ನಿಜವಾಗ್ಲೂ ಅರ್ಹತೆ ಇರುವಂತವರನ್ನ ಅಲ್ಲಿ ನೇಮಕ ಮಾಡಲಾಗಿದೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶಶಿಧರ್ ಡೆಸ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಶಶಿಧರ್ ನಿನ್ನೆ ಪವರ್ ಟಿವಿ ವರದಿ ಮಾಡಿದ ಬಳಿಕ ಈಗ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ ಈ ಕೆಲಸ ಮೊದಲೇ ಮಾಡಬಹುದಿತ್ತಲ್ಲ ಹೌದು ಖಂಡಿತ ಹರೀಶ್ ಏನಂತಂದ್ರೆ ಜನವರಿಯಲ್ಲಿ ಈಗ ಇದಕ್ಕೆ ತಾನೆ ಏನು ಸುಮಾರು 31 ಜನ ಏನು ಉಪ ಅಧೀಕ್ಷಕರಿದ್ರು ಅಧೀಕ್ಷಕರಿಗೆ ಸುಮಾರು ಅವರು ಕೂಡ ಸೇವೆಯನ್ನು ಸಲ್ಲಿಸಿದ್ರು ಅವರ ಸೇವೆಯನ್ನು ಪರಿಗಣಿಸಿ ಜನವರಿಯಲ್ಲಿ ಆ 31 ಜನರು ಕೂಡ ಅಧೀಕ್ಷಕರಾಗಿ ಅವರಿಗೆ ಬಡ್ತಿಯನ್ನು ಕೊಡಲಾಗಿತ್ತು ಆದರೆ ಆ ಬಡ್ತಿ ಕೊಟ್ಟ ತಕ್ಷಣ ಅವರನ್ನು ಕೇವಲ ಈಗ 3-4 ತಿಂಗಳಾಗಿತ್ತು ಅವರು ಉಪ ಆಯುಕ್ತರು ಆಗಬೇಕಾದ್ರೆ ಅವರು ಸುಮಾರು ಇನ್ನೂ 3 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಬೇಕು ಆದರೆ ಅದನ್ನು ಬಿಟ್ಟು ಉಪ ಆಯುಕ್ತರನ್ನು ನೇಮಿಸುವಂಥ ಜಾಗಕ್ಕೆ ಅಧೀಕ್ಷಕರನ್ನೇ ಒಬ್ಬ ಪ್ರಭಾರಿ ಅಧಿಕಾರಿಯಾಗಿ ನೇಮಿಸೋದಕ್ಕೆ ಸಚಿವರು ಒತ್ತಾಯವನ್ನು ಕೂಡ ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿದರು ಅದರ ಬಗ್ಗೆ ಪವರ್ ಟಿವಿಗೆ ಸಾಕಷ್ಟು ಸಂಪೂರ್ಣವಾದ ಮಾಹಿತಿ ಕೂಡ ಸಿಕ್ಕಿತ್ತು ಯಾಕಂತಂದ್ರೆ ಇಲಾಖೆಯಲ್ಲಿ ಈಗಾಗಲೇ ಸಾಕಷ್ಟು ವರ್ಷ ಸೇವೆ ಸಲ್ಲಿಸಿದರೆ ಕೆಎಎಸ್ ಅನ್ನು ಮಾಡಿ ಏನು ಕೆಪಿಎಸ್ಸಿ ಮುಖಾಂತರ ನೇರ ನೇಮಕಾತಿಯಾಗಿ 3 ವರ್ಷ ಸೇವೆ ಸಲ್ಲಿಸಿದರು ಕೂಡ ಅಂತವರನ್ನ ಪರಿಗಣಿಸದೆ ಏನು ಕಿರಿಯರಿಗೆ ಮಣೆಯನ್ನು ಹಾಕೋದಕ್ಕೆ ಮುಂದಾಗಿದ್ರು ಆ ಕಿರಿಯರನ್ನು ಕೂಡ ಏನು ಉಪಾಯುಕ್ತರ ಸ್ಥಾನಕ್ಕೆ ಪದೋನ್ನತಿ ಕೊಡೋದ್ರ ಜೊತೆ ಅವರಿಗೆ ಪ್ರಭಾರಿ ಹುದ್ದೆಯನ್ನು ಕೊಡೋದು ಕೂಡ ಮುಂದಾಗಿದ್ರು ಹಾಗಾಗಿ ಪವರ್ ಟಿವಿ ಯಾವಾಗ ಸುದ್ದಿಯನ್ನು ಪ್ರಸಾರ ಮಾಡ್ತೋ ಈಗ ಇಲ್ಲಿ ಸಂಪೂರ್ಣವಾಗಿ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ ಅಂತಾನು ಕೂಡ ಹೇಳ್ಬೋದು ಹಾಗಾಗಿ ಹಿರಿಯರಿಂದ ಯಾರೆಲ್ಲ ಇದ್ರೋ ಮತ್ತು ಎಲ್ಲೆಲ್ಲಿ ಉಪ ಆಯುಕ್ತರ ಪೋಸ್ಟ್ಗಳು ಎಲ್ಲೆಲ್ಲಿ ಖಾಲಿತ್ತೋ ಅಲ್ಲಿಗೆ ಪ್ರಭಾರಿ ಹುದ್ದೆಯಾಗಿ ಈಗ ಹಿರಿಯರನ್ನ ಎಲ್ಲ ಒಂದು ಕಡೆ ಪರಿಗಣಿಸಿ ಈಗ ಪದೋನ್ನತಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಪ್ರಭಾರಿ ಹುದ್ದೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನು ಕೂಡ ಹೇಳ್ಬೋದು ಯಾಕಂತಂದ್ರೆ ಏನು ಅಬಕಾರಿ ಸಚಿವರು ಏನು ಮುಂದಿನ ತಿಂಗಳು ಜುಲೈನಲ್ಲಿ ಏನು ನವೀಕರಣ ಇದೆ ಲೈಸೆನ್ಸ್ಗಳ ಆ ಒಂದು ವಿಚಾರವನ್ನು ಮನದಲ್ಲಿಟ್ಕೊಂಡು ಹಿರಿಯರಿಗೆ ಏನಾದರೂ ಮನ್ನಣೆಯನ್ನು ಹಾಕಿದರೆ ತಮಗೆ ಬರುವಂಥ ಆದಾಯ ವರಮಾನ ಕಡಿಮೆ ಆಗುತ್ತೆ ಎಂಬ ದೃಷ್ಟಿಯಿಂದ ಕಿರಿಯರನ್ನು ಏನಾದರೂ ಪದೋನ್ನತಿ ಮತ್ತು ಪ್ರಭಾರಿ ಹುದ್ದೆಯನ್ನು ಕೊಟ್ಟರೆ ತಮಗೆ ಬರುವ ಆದಾಯ ವರಮಾನ ಕೂಡ ಹೆಚ್ಚಾಗಿ ಬರುತ್ತೆ ಎಂಬ ನಿರೀಕ್ಷೆಯಿಂದ ಅವರು ಕಿರಿಯರಿಗೆ ಮನ್ನಣೆಯನ್ನು ಹಾಕೋದಕ್ಕೆ ಮುಂದಾಗಿ
ಆಗಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಆಯುಕ್ತರಂತ ಡಾಕ್ಟರ್ ಲೋಕೇಶ್ ಅವರು ಕೂಡ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಈಗ ಇಲಾಖೆಯಲ್ಲಿ ಸುಮಾರು ವರ್ಷ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತ ಹಿರಿಯ ಕೆಎಸ್ ಅಧಿಕಾರಿಗಳಿದ್ದಾರೆ ಅಂತವರ ಸ್ಥಾನಕ್ಕೆ ಕಿರಿಯ ಅಧಿಕಾರಿಗಳನ್ನು ಅದು ಅಧೀಕ್ಷಕರನ್ನು ಆ ಒಂದು ಪ್ರಭಾರಿ ಹುದ್ದೆಯನ್ನ ಉಪಾಯುಕ್ತರ ಪ್ರಭಾರಿ ಹುದ್ದೆಯನ್ನ ಕೊಟ್ಟರೆ ಎಲ್ಲದಕ್ಕೂ ಕೂಡ ಕಾನೂನು ಬಾಹಿರವಾಗುತ್ತೆ ಮತ್ತೆ ಇದಕ್ಕೆ ಎಲ್ಲದಕ್ಕೂ ಕೂಡ ಕಾನೂನು ತೊಡಕಳನಾಗುತ್ತೆ ಮತ್ತೆ ಹಿರಿಯ ಅಧಿಕಾರಿಗಳು ಕೋರ್ಟ್ ಮೆಟ್ಟಿಲು ಹತ್ತುವಂತ ಸಂದರ್ಭ ಕೂಡ ಉಂಟಾಗುತ್ತೆ ಹಾಗಾಗಿ ಇಡಿ ಇಲಾಖೆಗೆ ಕೆಟ್ಟ ಹೆಸರು ಬರೋದ್ರ ಜೊತೆಗೆ ಇಡಿ ಸರ್ಕಾರಕ್ಕೆ ಕೂಡ ಕೆಟ್ಟ ಹೆಸರು ಬರುತ್ತೆ ಅಂತ ಕೂಡ ಮೌಖಿಕ ಸೂಚನೆ ಕೂಡ ಕೊಟ್ಟಿದ್ರು ಆದರೂ ಕೂಡ ಸಚಿವರು ಅವರನ್ನ ಮಾತನ್ನ ಕೇಳಿದ ಹೇ ನಾನು ಸಚಿವರು ಹೇಳ್ತಿದ್ದೀನಿ ನೀವು ಅಷ್ಟನ್ನೇ ಮಾಡ್ರಿ ಅಂತ ಹೇಳಿಬಿಟ್ಟು ಒಂದು ಕಡೆ ಧಮಕಿಯನ್ನು ಕೂಡ ಹಾಕಿದ್ರು ಅದನ್ನು ಕೂಡ ಸಂಬಂಧಪಟ್ಟಂತೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆಯಕ್ಕೆ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ ಯಾಕಂತಂದ್ರೆ ಉಪ ಆಯುಕ್ತರ ಸ್ಥಾನ ಎಲ್ಲೆಲ್ಲಿ ಖಾಲಿ ಇದೆ ಸುಮಾರು 10 ಕಡೆ ಜಿಲ್ಲೆಗಳಲ್ಲಿ ಈಗಾಗಲೇ ಖಾಲಿ ಇತ್ತು ಆ ಒಂದು 10 ಜಿಲ್ಲೆಗಳಲ್ಲಿ ಕೆಲವೊಂದಷ್ಟು ಕಡೆ ಉಪ ಆಯುಕ್ತರು ಇದ್ದರೂ ಕೂಡ ಹಿರಿಯ ಅಧಿಕಾರಿಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಸಮಾನಾಂತರವಾಗಿ ಉಪ ಆಯುಕ್ತರಿಗೆ ಒಂದು ಪ್ರಭಾರಿ ಹುದ್ದೆಯನ್ನು ಕೊಡೋದಕ್ಕೆ ಮುಂದಾಗಿದ್ರು ಹಾಗಾಗಿ ಇದನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ಕೈಬಿಟ್ಟು ಏನು ಅಧೀಕ್ಷಕರಾಗಿದ್ರು ಅಧೀಕ್ಷಕರನ್ನು ಅಧೀಕ್ಷಕರನ್ನಾಗಿ ಮುಂದುವರಿಸಿ ಏನೀಗ ಅಧೀಕ್ಷಕರಾಗಿ 3 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರು ಅವರನ್ನು ಉಪ ಆಯುಕ್ತರನ್ನಾಗಿ ಈಗ ಸದ್ಯಕ್ಕೆ ಪ್ರಭಾರಿ ಹುದ್ದೆಯನ್ನಾಗಿ ಮುಂದುವರಿಸಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಪವರ್ ಟಿವಿಗೆ ಇದೊಂದು ಸಿಕ್ಕಿರುವಂತ ಎಲ್ಲ ಒಂದು ಕಡೆ ದೊಡ್ಡ ಜಯ ಅಂತಲೂ ಕೂಡ ಹೇಳ್ಬೋದು ರೀ ಶಶಿಧರ್ ಇಲ್ಲಿ ಸಚಿವರಂದ್ರೆ ನಾವು ಸಚಿವರು ಏನು ಹೇಳಿದ್ರು ನಡೆಯುತ್ತೆ ಏನು ಮಾಡಿದ್ರು ನಡೆಯುತ್ತೆ ಹಾಗಾದರೆ ಯಾರು ಕೇಳೋದಿಲ್ಲ ಅಂತ ಅಂದ್ಕೊಂಡಿದ್ರೇನು ಅಂದರೆ ನಿಯಮವನ್ನು ಕೂಡ ಮೀರಿ ಮಾಡೋದಕ್ಕೆ ಹೊರಟಿದ್ರು ಸಚಿವರು ಈಗ ಅವರಿಗೆ ಅರ್ಥ ಆಗಿರಬೇಕು ಅನ್ಸುತ್ತೆ ಈಗೇನು ಹೇಳ್ತಾರೆ ಹಾಗಾದರೆ ಹೌದು ಖಂಡಿತ ಹರೀಶ್ ಏನಂತಂದ್ರೆ ನಿಯಮ 68 ಹೇಳುತ್ತೆ ಯಾಕಂತಂದ್ರೆ ಯಾರಿಗಾದರೂ ಮುಂಬಡ್ತಿ ಇಲ್ಲ ಅವರಿಗೆ ಪ್ರಭಾರಿ ಹುದ್ದೆಯನ್ನು ಕೊಡಬೇಕಾದರೆ ಅವರ ಸೇವೆಯನ್ನು ಕೂಡ ಪರಿಗಣಿಸಬೇಕು ಮತ್ತು ಹಿರಿತನವನ್ನು ಕೂಡ ಪರಿಗಣಿಸಬೇಕು ಆ ಹಿರಿಯರ ಯಾರಿದ್ದರೆ ಅವರಿಗೆ ಮೊದಲು ಆದ್ಯತೆಯನ್ನು ಕೊಡಬೇಕು ಒಂದು ವೇಳೆ ಅವರ ಏನಾದರೂ ಇಲ್ಲದೇ ಇದ್ದರೆ ಅವರಿಗಿಂತ ಕೆಳ ಹಂತದ ಅಧಿಕಾರಿಗೆ ಅದರ ಪ್ರಭಾರಿ ಹುದ್ದೆಯನ್ನು ಇನ್ಚಾರ್ಜ್ ಆಗಿ ಕೊಡಬಹುದೇ ವಿನಃ ಅವರ ಸ್ಥಾನದಲ್ಲಿ ಅವರನ್ನು ಕೂರಿಸುವಂತಿಲ್ಲ ಒಂದು ವೇಳೆ ಅವರು ಸಂಪೂರ್ಣವಾಗಿ ಇಲ್ಲ ಸ್ಥಾನ ಖಾಲಿ ಇದ್ದರೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಹ ವ್ಯಕ್ತಿ ಯಾರಿರ್ತಾರೋ ಅವರಿಗೆ ಮಾತ್ರ ಪದೋನ್ನತಿಯನ್ನು ಕೊಡಬೇಕು ಇಲ್ಲ ಪ್ರಭಾರಿ ಹುದ್ದೆಯನ್ನು ಕೊಡಬೇಕು ಇಲ್ಲವಾದರೆ ಹೊಸ ಅಧಿಕಾರಿ ಬರುವವರೆಗೂ ಆ ಒಂದು ಪೋಸ್ಟನ್ನು ಅದೇ ರೀತಿಯಾಗಿ ಖಾಲಿಯನ್ನು ಇಡಬೇಕು ಕೇವಲ ಯಾರಿಗೆ ಕೂಡ ಆ ಒಂದು ಹುದ್ದೆಯನ್ನು ಕೊಟ್ಟರೂ ಕೂಡ ಪ್ರಭಾರಿ ಹುದ್ದೆಯನ್ನಾಗಿ ಕೊಡಬೇಕಂತ ಹೇಳ್ಬಿಟ್ಟು ನಿಯಮ 68 ಸ್ಪಷ್ಟವಾಗಿ ಹೇಳುತ್ತೆ ಆದರೆ ನಿಯಮ 68ನ್ನೇ ಮರೆತಿರುವಂಥ ಸಚಿವರು ಕಿರಿಯರನ್ನು ಈಗಾಗಲೇ ಅಧೀಕ್ಷಕರಾಗಿ ಅವರು ಕೇವಲ 15 ದಿವಸ ಮತ್ತು ಏನು 3 ತಿಂಗಳು ಮಾತ್ರ ಆಗಿದೆ ಅಂಥವರನ್ನೇ ಈಗ ಏನು ಉಪಾಯುಕ್ತರನ್ನಾಗಿ ಮಾಡೋಕ್ಕೆ ಹೊರಟಿದ್ರು ಅದು ಪ್ರಭಾರಿ ಹುದ್ದೆಯಾಗಿ ಅದು ಏನು ಸಂಪೂರ್ಣವಾಗಿ ಅವರಿಗೆ ಸಂಪೂರ್ಣವಾಗಿ ಕೂಡ ಅಧಿಕಾರವನ್ನು ಕೂಡ ಕೊಡ್ತಿಲ್ಲ ಪ್ರಭಾರಿಗೆ ಯಾಕಂತಂದ್ರೆ ಮುಂದಿನ ತಿಂಗಳು ಅವರಿಗೆ ಲೈಸೆನ್ಸ್ ರಿನಿವಲ್ ಇದೆ ಅದರಿಂದ ಸಾಕಷ್ಟು ವರಮಾನ ಬರುತ್ತೆ ವರಮಾನವನ್ನೇ ಅವರು ಮನದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮಾಡೋದಕ್ಕೆ ಎಲ್ಲ ಒಂದು ಕಡೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಆಗಿತ್ತು ಈ ಒಂದು ವೇಳೆ ಏನಾದರೂ ಈ ಹಿರಿಯರನ್ನು ಇದೇ ರೀತಿಯಾಗಿ ಕಡೆಗಣಿಸಿ ಕಿರಿಯರನ್ನು ಏನಾದರೂ ಮುಂದುವರಿಸಿ ಪ್ರಭಾರಿ ಹುದ್ದೆಯನ್ನು ಕೊಟ್ಟಿದ್ರೆ ಖಂಡಿತ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಕೋರ್ಟ್ ಮೆಟ್ಟಲೇರಿ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರ್ತಿತ್ತು ಹಾಗಾಗಿ ಸದ್ಯ ಪವರ್ ಟಿವಿ ವರದಿಗೆ ಎಚ್ಚೆತ್ತು ಈಗ ಎಲ್ಲ ಒಂದು ಕಡೆ ಹಿರಿಯರಿಗ ಹಿರಿಯರನ್ನ ಪರಿಗಣಿಸಿರೋದು ಎಲ್ಲ ಒಂದು ಕಡೆ ಪವರ್ ಟಿವಿಯ ಒಂದು ಜಯ ಅಂತಲೂ ಕೂಡ ಹೇಳ್ಬೋದು ಹರೀಶ್ ನಿಜ ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗೆ